ನಮ್ಮ ಮನೆಯಲ್ಲಿ ಫ್ರೀಜರ್ಗೂ ಗೀಜರ್ಗೂ ವ್ಯತ್ಯಾಸನೇ ಇಲ್ಲ ಗೊತ್ತಾ? ನಮ್ಮ ಫ್ರಿಡ್ಜ್ ಆಲ್ ಟೈಮ್ ಆನ್ ಇದ್ದ ಹಾಗೆ ನಮ್ಮ ಗೀಜರ್ ಕೂಡ ಆಲ್ ಟೈಮ್ ಎನಿ ಟೈಮ್ ಆನ್ ಆಗಿರುತ್ತೆ. ಆನ್ ಮಾಡುವಾಗ ಬಹಳ ಕ್ಯಾಶುವಲಿ ಮಾಡ್ತೀವಿ, ಆದರೆ ಆಫ್ ಮಾಡುವಾಗ ಎವ್ರಿ ಸಿಂಗಲ್ ಟೈಮ್ ಫುಲ್ ಶಾಕ್. ಅಯ್ಯಯ್ಯೋ, ಗೀಜರ್ ಎಷ್ಟು ತಿಂದು ಆನ್ ಆಗಿದೆ ಹಾ? ಒಂದಿನ ಗೀಜರ್ ಬ್ಲಾಸ್ಟ್ ಆಗಿ ಈ ಮನೆ ಹೊಗೆ ಹಾಕ್ಸ್ಕೊಳ್ತೆ ನೋಡ್ತಾ ಇರಿ. ಈ ತಿಂಗಳು ಕರೆಂಟ್ ಬಿಲ್ ನೋಡಿದ್ದೀರಾ ಹಾ? ಯಾರು ಕೇರ್ ಮಾಡಲ್ಲ ಅಲ್ಲ. ಸುಮ್ಮನೆ ಹಾಗೆ ಮನೇಲಿ ಓಡಾಡ್ತಾ ಗೀಜರ್ ಸ್ವಿಚ್ ನೋಡಿ ಸ್ನಾನ ಮಾಡುವ ಅಲ್ಲ ಅಂತ ಅನ್ಕೊಂಡು ಸ್ವಿಚ್ ಆನ್ ಮಾಡಿಬಿಡೋದು. ಆದರೆ ಅನ್ಕೊಂಡಿದ್ದೆಲ್ಲ ಎಲ್ಲಿ ನಡೆಯುತ್ತೆ ಲೈಫಲ್ಲಿ? ಆನ್ಲೈನ್ ಆರ್ಡರ್ ಮಾಡಿದ್ದೇನೋ ಡೆಲಿವರಿ ಬರುತ್ತೆ, ಫ್ರೆಂಡ್ ಕಾಲ್ ಬರುತ್ತೆ, ಟಿವಿಯಲ್ಲಿ ನ್ಯೂಸ್ ನೋಡಿ ತಲೆನೋ ಬರುತ್ತೆ, ಟೀ ಕುಡಿಯೋಣ ಅಂತ ಮೂಡ್ ಬರುತ್ತೆ, ಆದರೆ ಸ್ನಾನಕ್ಕೆ ಕಾಲ ಕೂಡಿ ಬರುವುದಿಲ್ಲ. ಅದೇನೋ ನಮ್ಮ ಪುಣ್ಯಕ್ಕೆ ಹಗಲು ರಾತ್ರಿ ಎಲ್ಲ ಆಟೋಮ್ಯಾಟಿಕ್ ಆಗಿ ಆಗ್ತಾ ಇದೆ. ಸೂರ್ಯನ ಆನ್ ಆಫ್ ಮಾಡೋ ಸ್ವಿಚ್ ಏನಾದರೂ ದೇವರು ನಮಗೆ ಕೊಟ್ಟಿದ್ದಿದ್ರೆ ಆ ದೇವರೇ ಎಲೆಕ್ಟ್ರಿಷಿಯನ್ ಆಗಬೇಕಾಗಿತ್ತು. ಹೀಗಿರೋ ಕೈ ಟೆಸ್ಟರ್ ಇಟ್ಕೊಂಡು ಹೀಗಾಗ್ತಿತ್ತು, ದಡ್ ನನ್ನ ಮಕ್ಕಳ. ಅದಕ್ಕೆ ಬಹುಶಃ ಈ ಲೈಟಿಂಗ್ ಹೀಟಿಂಗ್ ರೇನಿಂಗ್ ಡಿಪಾರ್ಟ್ಮೆಂಟ್ ದೇವರು ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ಇನ್ನೋ ಐ ಫೀಲ್ ದ ಗೀಜರ್ ಇಸ್ ದ ಮೋಸ್ಟ್ ಅಬ್ಯೂಸ್ಡ್ ಹೋಮ್ ಅಪ್ಲಯನ್ಸ್. ಈಗ ಮಿಕ್ಸರ್ ಗ್ರೈಂಡರ್ ನೋಡಿ ಎಷ್ಟು ಗೌರವ ಕೊಟ್ಟು ಬಳಸ್ತೀವಿ ನಾವು, ಎಷ್ಟು ಬೇಕು ಅಷ್ಟೇ, ಯಾಕಂದ್ರೆ ಅದನ್ನು ಆನ್ ಮಾಡಿದ ತಕ್ಷಣ ಡ್ರ ಅನ್ನತ್ತಲ್ಲ ಅದು. ಈ ಗೀಜರ್ ಪಾಪ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿರುತ್ತೆ, ಅದಕ್ಕೆ ನುಬಡಿ ಕೇರ್ಸ್. ನಮಗೂ ಹಂಗೆ ಆಗುತ್ತಲ್ಲ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರೆ ಯಾರು ಬೆಲೆ ಕೊಡಲ್ಲ, ಕೆಲಸ ಕೊಟ್ಟ ತಕ್ಷಣ ಗುರುರನ್ನೇ ಮರ್ಯಾದೆ ಕೊಡ್ತಾರೆ. ಬಟ್ ಇನ್ ಎನಿ ಕೇಸ್ ಗೀಜರ್ ಹತ್ರ ಎಷ್ಟು ಕೆಲಸ ಮಾಡಿಸ್ಬೇಕಂತಲೇ ನಮಗೆ ಗೊತ್ತಿಲ್ಲ. ಅದರ್ವೈಸ್ ನಾವೆಲ್ಲರೂ ಬಹಳ ಬುದ್ಧಿವಂತರು. ಡೊನಾಲ್ಡ್ ಟ್ರಂಪ್ ಹೇಗೆ, ರಾಹುಲ್ ಗಾಂಧಿ ಹೇಗೆ, ಮೋದಿ ಹೇಗೆ, ನಮಗೆಲ್ಲ ಗೊತ್ತಿದೆ. ಆದರೆ ಸ್ನಾನಕ್ಕೆ ನಮಗೆ ಬೇಕಾದಷ್ಟು ಟೆಂಪರೇಚರ್ ನೀರಿಗೆ ಗೀಜರ್ ಎಷ್ಟೊತ್ತು ಆನ್ ಮಾಡಿರಬೇಕು ಅಂತ ನಮಗೆ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಸ್ನಾನ ಮಾಡ್ತಾ ಇದ್ದೀವಿ ನಾವು, ಅದಕ್ಕೆ ಎವ್ರಿ ಸಿಂಗಲ್ ಟೈಮ್ ತಗ ಬಿಸಿ ನೀರು, ವಾಟ್ ಡು, ತಣ್ಣೀರು ಮಿಕ್ಸ್ ಮಾಡಲೇಬೇಕು. ನಾವು ಕೋಲ್ಡ್ ವಾಟರ್ ಮಿಕ್ಸ್ ಮಾಡೋದನ್ನ ನೋಡಿ ಆ ಗೀಜರ್ಗೆ ಎಷ್ಟು ಸಂಕಟ ಆಗ್ತಿರ್ಬೇಕು. ನಮಗೊಂಥರ ಈ ಉಪ್ಪಿಟ್ಟಿಗೆ ಸಕ್ಕರೆ ಹಾಕಿ ತಿನ್ನೋರನ್ನ ನೋಡಿದ್ರೆ ಆಗುತ್ತಲ್ಲ, ಆ ತಣ್ಣೀರು ಮಿಕ್ಸ್ ಮಾಡೋದ್ರಲ್ಲೂ ನಾವು ಇನ್ನೊಂದು ಪಾಪ ಮಾಡ್ತೀವಿ. ಬಿಸಿ ನೀರು ಆನ್ ಮಾಡಿಬಿಟ್ಟು ಬಿ ರೈಟ್ ಬ್ಯಾಕ್ ಅಂದು ಹೋಗೋದು, ಬರೋಷ್ಟೊತ್ತಿಗೆ ಒಂದು ಬಕೆಟ್ ತುಂಬ ದಗ ದಗ ಬಿಸಿ ನೀರು, ಓ ವಾಟ್ ಟು ಡು, ಇನ್ನೊಂದು ಬಕೆಟು ಇಲ್ಲ ಈಗ ಐಡಿಯಾ. ಒಂದು ಮಗ್ ತಗೊಂಡು ಅದರಲ್ಲಿ ಒಂದಷ್ಟು ದಗ ದಗ ಬಿಸಿ ನೀರು ಮತ್ತೆ ಟ್ಯಾಪಿಂದ ಒಂದಷ್ಟು ತಣ್ಣೀರು, ದಗ ದಗ ಬಿಸಿ ನೀರು. ಸ್ನಾನ ಮುಗಿದ್ರು ಆ ಬಕೆಟಲ್ಲಿ ಮುಕ್ಕಾಲು ಭಾಗ ಅಷ್ಟು ದಗ ದಗ ಬಿಸಿ ನೀರಿರುತ್ತೆ. ಏ ಯಾರಾದರೂ ಸ್ನಾನ ಮಾಡ್ಕೊಳ್ತೀರಾ, ದಗ ದಗ ಬಿಸಿ ನೀರಿದೆ. ಏ ಇಲ್ಲಪ್ಪ, ನಮ್ಮ ನಮ್ಮ ಸ್ನಾನಕ್ಕೆ ನಾವು ನಾವೇ ಗೀಜರ್ ಆನ್ ಮಾಡಬೇಕು, ಆ ನೀರು ಫುಲ್ ಕೋಲ್ಡ್ ಆಗಲಿ ಆಮೇಲೆ ನಾವು ಗೀಜರ್ ಆನ್ ಮಾಡಿಬಿಟ್ಟು ಬಿಸಿ ನೀರು ಸ್ನಾನ ಮಾಡ್ತೀವಿ. ನಮ್ಮ ದೇಶದಲ್ಲಿ ಒಂದು ನ್ಯಾಷನಲ್ ಸಾರಿ ಗೀಜರ್ ಡೇ ಅಂತ ಒಂದು ಇರಬೇಕು. ಆ ದಿನ ನಾವೆಲ್ಲರೂ ನಮ್ಮ ಗೀಜರ್ ಮುಂದೆ ನಿಂತ್ಕೊಂಡು ಕೈ ಮುಗಿದು ಸಾರಿ ಕೇಳಬೇಕು. ನಮ್ಮ ಮನೆಯಲ್ಲಂತೂ ಬಿಸಿ ನೀರು ಮಾಡೋ ವಿಷಯದಲ್ಲೇ ಈ ಥರ ಪಾಪಗಳು ನಡೆಯುತ್ತೆ. ಮಧ್ಯದಲ್ಲಿ ತಪ್ಪ ಒಂದು ಟ್ರೆಂಡ್, ನಮ್ಮ ಮನೆಯಲ್ಲಿ ಬಿಸಿ ನೀರು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಕುಡಿಯೋಣ, ನೀರು ಬಿಸಿಗಿಡೋದು, ಆಮೇಲೆ ಏನಾಗಲಿ ಮುಂದೆ ಸಾಗುಣಿ ಬಯಸಿದ್ದೆಲ್ಲ ಸಿಗದು ಬಾಳಲಿ, ಮೀನ್ ವಾಯಿಲ್ ಕಿಚನಲ್ಲಿ ತಣ್ಣೀರು ಬಿಸಿಯಾಗಿ, ಬಿಸಿ ನೀರು ಸ್ಟೀಮ್ ಆಗಿ, ಸ್ಟೀಮ್ ಒಂದು ಕ್ಲೌಡ್ ಆಗಿ ಬಂತು ಮಳೆಯಾಗಿ. ಸೊ ದೇವರೇ, ಆ ರೇನಿಂಗ್ ಡಿಪಾರ್ಟ್ಮೆಂಟ್ ಫುಲ್ಲಿ ನಿಮ್ದಲ್ಲ, ಒಂದಿಷ್ಟು ಕಾಲು ಕೆ ಜಿ ಮೋಡ ನಾವು ಕೊಟ್ಟಿದ್ದೀವಿ ಅಲ್ವಾ? ಬಟ್ ಸಾರಿ ಗೀಜರ್, ಸಾರಿ.